ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಶೇರ್ ಮಾಡಿ. ಒಂದೇ ಒಂದು ಗ್ಲಾಸಷ್ಟು ಬೇಳೆ ಹಾಕೋತಾ ಇದ್ದೀನಿ. ಬೇಳೆನ ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ಬೇರೆ ಟೊಮೆಟೊ ತೊಗೊಂಡಿದ್ದೀನಿ, ದಪ್ಪ ಟೊಮೆಟೊ. ಹುಳಿ ಟೊಮೆಟೊ ಆದರೆ ಹುಣಸೆಹಣ್ಣು ಬೇಡ. ಜಾಮೂನ್ ಟೊಮೆಟೊ ಆದರೆ ಹುಣಸೆಹಣ್ಣು ಸ್ವಲ್ಪ ಹಾಕಿ. ಟೇಬಲ್ ಸ್ಪೂನಷ್ಟು ಅರಶಿನ ಪುಡಿನ ಹಾಕೋತಾ ಇದ್ದೀನಿ. ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ. ಬೇಳೆ ಟೊಮೆಟೊನ ಬೇಯಿಸ್ಕೊತೀನಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಮಾತ್ರ ಆ್ಯಡ್ ಮಾಡ್ಕೊತೀನಿ. ಸೊ ಬೆಂದಾದಮೇಲೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ಮತ್ತೆ ಎಲ್ಲ ಮಾಡ್ಕೊತೀನಿ. ಈಗ ಲಿಡ್ ಮುಚ್ಚಿ ನಾನು ಒಂದು 3-4 ವಿಸಲ್ ಕೂಗಿಸ್ಕೊತೀನಿ. ಕೂಗೋ ಅಷ್ಟೊತ್ತಿಗೆ ನಾನು ಬೆಳ್ಳುಳ್ಳಿ ಸಿಪ್ಪೆನೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಇದು ಆಗಿದೆ. ಸೊ ಇದು ಆಗಿದ ತಕ್ಷಣ ನಾವು ಟೊಮೆಟೊನ ಹಾಗೆ ಹಾಕ್ಕೊಂಡಿದ್ವಿ ಕಟ್ ಮಾಡಿ. ಸೊ ಅದನ್ನೆಲ್ಲ ಫುಲ್ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಸ್ಮ್ಯಾಶ್ ಮಾಡಿದ್ಮೇಲೆ ಕುದಿಯೋಕೆ ಬಂದಿದೆ. ಸೊ ಇವಾಗ ನಾನು 1 ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. 7-8 ಬೆಳ್ಳುಳ್ಳಿನ ನಾನು ಸಿಪ್ಪೆ ತೆಗೆದು ಚೆಚ್ಚಿಟ್ಕೊಂಡಿದ್ದೀನಿ. ಮತ್ತು 3 ಮೆಣಸಿನ್ಕಾಯಿನ ಜಿಗಿಟ್ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಸೈಡಲ್ಲಿ ಬಾಣಲಿ ಇಟ್ಟು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಸೊ ಆಯಿಲ್ ಸ್ವಲ್ಪ ಕಾಯಬೇಕು. ಅದಿದೆ. ಈಗ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಮತ್ತು ನಾನು ಇಲ್ಲಿ ಜೀರಿಗೆ ಪುಡಿನೂ ಮೆಣಸು ಪುಡಿನೂ ಮಾಡಿ ಇಟ್ಕೊಂಡಿದ್ದೀನಿ. ಫಸ್ಟೇ 15 ಡೇಸ್ ಒನ್ಸು ನಾನು ಯಾವಾಗಲೂ ಮಾಡಿ ಇಟ್ಕೋತೀನಿ ರೆಡಿ. ಈ ರೀತಿ ಅಡುಗೆ ಮಾಡಬೇಕಾದ್ರೆ ಬೇಗ ಆಗುತ್ತೆ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾನು ಇಲ್ಲಿ ಜೀರಿಗೆ ಪುಡಿ ಮೆಣಸು ಪುಡಿ ಹಾಗೆ ಹಾಕೋತೀನಿ. ಟೇಬಲ್ ಸ್ಪೂನ್ ಅಷ್ಟು ಜೀರಾ ಪುಡಿ ಹಾಕಿದರೆ ಸಾಕು, ಯಾಕಂದರೆ ಜಾಸ್ತಿ ಹಾಕಿದರೆ ಕಹಿ ಬಂದುಬಿಡುತ್ತೆ. 1/4 ಟೇಬಲ್ ಸ್ಪೂನ್ ಅಷ್ಟು ಮೆಣಸು ಪುಡಿನ ಹಾಕಿದ್ರೆ ಸಾಕು. ಈಗ ಇದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ನಾನು ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಏನಿದೆಯೋ ಅದನ್ನು ನಾನು ಬೇಯಿಸ್ಕೊಂಡಿರೋ ಬೇಳೆ ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಏನು ಫ್ರೈ ಆಗಿದೆಯೋ ಇದನ್ನು ತೆಗೆದು ಕುಕ್ಕರ್ಗೆ ಹಾಕೋಬಿಡಬೇಕು. ಸೊ ಇದೇನೆ ನಾವು ಒಗ್ಗರಣೆ ಕೊಡೋದು ಲಾಸ್ಟಲ್ಲಿ. ಒಗ್ಗರಣೆ ಕೊಟ್ಟಮೇಲೆ ಸ್ವಲ್ಪ ಹೊತ್ತು ಕುದಿಸ್ಬೇಕು ಚೆನ್ನಾಗಿ. ಚೆನ್ನಾಗಿ ಕುದಿಬೇಕು. ಬೇಳೆ ರಸ ಯಾವಾಗಲೂ ಕುದಿಬೇಕು. ಮತ್ತು ತೆಳ್ಳಗಿರಬೇಕು. ತೆಳ್ಳಗಿದ್ದಾಗ ಅನ್ನಕ್ಕೆ ತಿಳಿ ರಸ ಸಖತ್ತಾಗಿರುತ್ತೆ. ಸೊ ಈ ರೀತಿ ಮಾಡ್ಬೋದು. ಚಾನಲ್ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮತ್ತೆ ನಾನು ಬೇರೆ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಬಾಯ್.